ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಕ್ಷಾಬಂಧನ, ರಕ್ಷಾಬಂಧನದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಸಮ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇವ್ರು ಜಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿನ ನೋಡ್ತಾ ಕೇಳ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಕ್ಷಾಬಂಧನ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತೆ ನೋಡಿ, ರಕ್ಷಾಬಂಧನ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಎರಡನೇ ಪಾಯಿಂಟ್, ಈ ಹಬ್ಬವನ್ನು ಹಿಂದೂಗಳು ಆಚರಿಸುತ್ತಾರೆ. ಮೂರನೇ ಪಾಯಿಂಟ್, ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಓಕೆನಾ? ರೈಟ್. ಆನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಇದು ಸಹೋದರಿಯರು ಆಚರಿಸುವ ಹಬ್ಬ. ಮತ್ತೊಮ್ಮೆ ನೋಡಿ, ಇದು ಸಹೋದರಿಯರು ಆಚರಿಸುವ ಹಬ್ಬ. ಐದನೇ ಪಾಯಿಂಟ್, ರಾಖಿಯನ್ನು ಸಹೋದರನ ಮುಂಗೈಗೆ ಕಟ್ಟುತ್ತಾಳೆ. ಓಕೆ, ರಾಖಿಯನ್ನು ಸಹೋದರನ ಮುಂಗೈಗೆ ಕಟ್ಟುತ್ತಾಳೆ. ಆರನೇ ಪಾಯಿಂಟ್, ಸಹೋದರಿ ಸಹೋದರನಿಗೆ ರಾಖಿ ಕಟ್ಟುವ ಮೊದಲು ಸಹೋದರನಿಗೆ ಆರತಿ ಮಾಡುತ್ತಾಳೆ. ಆರತಿ ಮಾಡುತ್ತಾಳೆ. ಓಕೆ, ಆರತಿ ಮಾಡಿ ರಾಖಿ ಕಟ್ತಾರೆ ಅಂತಕ್ಕಂಥದ್ದು. ಓಕೆ, ಆನಂತರ ಏಳನೇ ಪಾಯಿಂಟ್ ನೋಡಿ, ಸಹೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೇ ರಕ್ಷಾಬಂಧನ. ಎಂಟನೇ ಪಾಯಿಂಟ್, ಸಹೋದರ ಈ ದಿನ ಸಹೋದರಿಗೆ ಉಡುಗೊರೆ ನೀಡುತ್ತಾನೆ. ಒಂಬತ್ತನೇ ಪಾಯಿಂಟ್, ಸಹೋದರ ತಮ್ಮ ಸಹೋದರಿಯನ್ನು ರಕ್ಷಿಸುವ ಭರವಸೆಯನ್ನು ನೀಡುತ್ತಾನೆ. ಸಹೋದರ ತಮ್ಮ ಸಹೋದರಿಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ. ಹತ್ತನೇ ಪಾಯಿಂಟ್, ಸಹೋದರಿ ಸಹೋದರನ ಯೋಗಕ್ಷೇಮವನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ
ಸಹೋದರಿ ಸಹೋದರನ ಯೋಗಕ್ಷೇಮವನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಪ್ರೋತ್ಸಾಹ ಮತ್ತು ತುಂಬ ಸಹಿತ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರಿಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಂತ ಒಂದು ವಿಡಿಯೋ ಬೇಕಂತೇಳಿ ಯಾವ ಒಂದು ಪ್ರಬಂಧದ ವಿಡಿಯೋ ಬೇಕಂತ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಒಂದು ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್.